हाय फ्रेंड्स, नमस्ते। वेलकम बैक टू सिंपल कुक विद राजी। निम्मेल यारादरू सण्ण मक्कळल्लि तिंदंत ई काजा अथवा कजडा रेसिपी इष्ट आगिद्रे नीवु लाइक बटन प्रेस माडि इन्नष्टु जनक्के ई वीडियो तलुपोदक्के सहाय माडि। आदष्टु ई रेसिपिन निम्म फ्रेंड्स गे शेर माडि। नोडि फ्रेंड्स, नानु इल्लि ओंदु मिक्सिंग बौल अल्लि 1 कप अष्टु मैदा हाकोळ्ता इदीनि, 1/2 कप्पु रवे, 2 टेबल स्पून अष्टु अक्कि हिट्टु, 1 चिटिके अष्टु उप्पु। स्वीट गे स्वल्प उप्पु हाकोळ्ळोद्रिंद टेस्ट एनहान्स माडुत्ते, चेन्नागि बरुत्ते टेस्टु। 1 चिटिके अष्टु अडिगे सोडा, इष्टन्नु चेन्नागि मिक्स माड्कोळ्तीनि। ई ओंदु काजा स्वीट आग टी अंगडिगळल्लि सिक्तित्तु, ಈಗ ತುಂಬಾ ಕಡೆ ನಾನು ಎಲ್ಲೂ ನೋಡಲಿಲ್ಲ, ಹಾಗಾಗಿ ನಿಮಗೂ ಈ ರೆಸಿಪಿ ಶೇರ್ ಮಾಡಬೇಕು ಅಂತ ನಾನು ಈ ರೆಸಿಪಿನ ಮಾಡ್ತಾ ಇದೀನಿ। 1 ಕಪ್ ಸಕ್ಕರೆ ತಗೊಂಡಿದ್ದೀನಿ, 1 ಕಪ್ ಮೈದಾಗೆ 1 ಕಪ್ ಸಕ್ಕರೆ। ಸಕ್ಕರೆನ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂಡ್ರೂ ತೊಂದರೆ ಇಲ್ಲ। 4 ಬಿಡಿಸಿಟ್ರು ಅಂತ ಏಲಕ್ಕಿಕಾಯಿ, 4 ರಿಂದ 5 ಏಲಕ್ಕಿಕಾಯಿ ಹಾಕೊಳ್ಳಬಹುದು ಫ್ಲೇವರ್ ಗೋಸ್ಕರ। 2 ಮೊಟ್ಟೆ ಹಾಕೊಂಡಬೇಕಾಗುತ್ತೆ। ಮೊದಲು ಸಕ್ಕರೆ ಮತ್ತೆ ಏಲಕ್ಕಿಕಾಯನ್ನ ಪುಡಿ ಮಾಡ್ಕೊಳ್ತೀನಿ। ನೋಡಿ, ಈ ರೀತಿ ನುಣ್ಣಗೆ ಪುಡಿ ಆಗಿರಬೇಕು। ಈಗ 2 ಮೊಟ್ಟೆ ಹಾಕೊಳ್ತೀನಿ। ನೋಡಿ, ಇಲ್ಲಿ ನಾನು 2 ಮೊಟ್ಟೆ ಹಾಕೊಂಡಿದ್ದೀನಿ। ಈಗ ಮತ್ತೊಂದ ಸರಿ ಇದನ್ನ ರುಬ್ಬಿಕೊಳ್ತೀನಿ, ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ತೀನಿ। ಈಗ ಕಲಸಿಟ್ರೋ ಅಂತ ರವೆ ಮತ್ತೆ ಮೈದಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ। ಚೆನ್ನಾಗಿ ಎಲ್ಲ ಹೊಂದುಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ। ಈಗ ರುಬ್ಬಿಟ್ರೋ ಅಂತ ಬ್ಯಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ನಿಮಗೆ ಏನಾದರೂ ಸ್ವಲ್ಪ ಲಿಕ್ವಿಡ್ ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಬಹುದು, ಅಥವಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಅದ ಕರೆಕ್ಟಾಗಿ ಬರುತ್ತೆ। ಸ್ವಲ್ಪ ಬ್ಯಾಟರ್ ಗಟ್ಟಿ ಇರಬೇಕು। ನೋಡಿ, ನಾನು ತೋರಿಸಿರೋಂಥ ಮೆಷರ್ಮೆಂಟ್ಸ್ ಕರೆಕ್ಟಾಗಿದೆ, ಹಾಗಾಗಿ ಈ ರೀತಿ ಬ್ಯಾಟರ್ ರೆಡಿ ಆಗಿದೆ। ಏನಾದರೂ ನಿಮಗೆ ಸ್ವಲ್ಪ ತೆಳ್ಳಗೆ ಅನ್ಸಿದ್ರೆ ಮಾತ್ರ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆಗ ಹದ ಕರೆಕ್ಟಾಗಿರುತ್ತೆ। ನಾವು ಉಂಡೆ ಮಾಡಿದಾಗ ರೌಂಡ್ ಶೇಪ್ ಬರಬೇಕು। ನಿಮಗೇನಾದರೂ ಬೇಕು ಅನ್ಸಿದ್ರೆ ಸ್ವಲ್ಪ ಸೋಂಪು ಹಾಕ್ಕೊಬಹುದು, ಫ್ಲೇವರ್ ಚೆನ್ನಾಗಿರುತ್ತೆ। ಮೊಟ್ಟೆ ಹಾಕದಿರ ಮಾಡ್ಕೊಬೇಕಂದಾಗ ಮೊಸರು ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬಹುದು ಈ ರೆಸಿಪಿನ। ನೋಡಿ ಫ್ರೆಂಡ್ಸ್, ರವೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಕೊಡುತ್ತೆ, ಒಳಗೆ ಸಾಫ್ಟಾಗಿ ಔಟರ್ ಲೇಯರ್ ಎಲ್ಲ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ। 30 ನಿಮಿಷ ನಾನು ಮುಚ್ಚಳ ಮುಚ್ಚಿ ಇಡ್ತೀನಿ ಇದನ್ನು। ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 30 ರಿಂದ 40 ನಿಮಿಷ ಆಗಿದೆ ನಾನು ಮುಚ್ಚಳ ಮುಚ್ಚಿಟ್ಟು। ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಬ್ಯಾಟರು, ಈಗ ಉಂಡೆ ಮಾಡೋ ಹದಕ್ಕಿದೆ। ಇದನ್ನು ಡೀಪ್ ಫ್ರೈ ಮಾಡಿದಾಗ 2 ರಿಂದ 3 ಅಷ್ಟು ದೊಡ್ಡದಾಗುತ್ತೆ। ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಎಣ್ಣೆ ತುಂಬ ಬಿಸಿ ಆಗಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಲೋ ಫ್ಲೇಮಲ್ಲೇ ಇಟ್ಟು ಕಾಯೋದಕ್ಕೆ ಇಡಿ। ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ। ಈ ರೀತಿ ಹದ ಇರಬೇಕು, ಉಂಡೆ ಮಾಡ್ಕೊಳೋ ಹದ ಬಂದರೆ ಸಾಕು। ನಿಮಗೆ ತೆಳ್ಳಗಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಹದ ಸರಿ ಮಾಡ್ಕೊಳ್ಳಿ। ನೋಡಿ, ಈ ರೀತಿ ಒಂದು ಉಂಡೆ ತಗೊಂಡು ಈ ರೀತಿ ಎಕ್ಸ್ ಮಾರ್ಕ್ ಹಾಕ್ಕೊಂಡ್ರೆ ಈ ಶೇಪ್ ಬರುತ್ತೆ। ಈ ರೀತಿ ಕಟ್ ಮಾಡ್ಕೊಳೋದ್ರಿಂದನೇ ಇದಕ್ಕೆ ಆ ಹೆಸರು ಬಂದಿದೆ, ವೆಟ್ ಕೇಕ್ ಅಂತ ತಮಿಳಲ್ಲಿ ಅಂತಾರೆ। ನೋಡಿ, ಈ ರೀತಿ ಒಂದೊಂದೇ ಉಂಡೆಗಳನ್ನು ಈ ರೀತಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು। ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡೆ ಫ್ರೈ ಮಾಡಿ, ಹೈಯಲ್ಲಿ ಇಟ್ಟರೆ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ, ಹಸಿ ಹಿಟ್ಟಿದ್ದೋಗುತ್ತೆ। ಹಾಗಾಗಿ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಆಗ ಮೇಲ್ಗಡೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ। ನೋಡಿ, ನಾನು ಆಗಲೇ ಹೇಳಿದಾಗೇ ಜಾಮೂನ್ ರೀತಿಯೇ ಉಬ್ಬುತ್ತೆ, ಒಂದು ಸಣ್ಣ ಉಂಡೆ 2 ರಿಂದ 3 ಅಷ್ಟು ದಪ್ಪ ಆಗುತ್ತೆ, ತುಂಬ ಒಳಗೆ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಸ್ವೀಟು। ಒಂದು 8 ರಿಂದ 10 ನಿಮಿಷ ಹಿಡಿಯುತ್ತೆ, ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಕುಕ್ ಮಾಡ್ಕೊಬೇಕಾಗುತ್ತೆ। ಅದಷ್ಟಕ್ಕೆ ತನ್ನಷ್ಟಕ್ಕೆ ತಾನೇ ಭಾಗಗಳು ಬಿಟ್ಕೊಳ್ಳುತ್ತೆ, ಹಾಗಾಗಿ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ। ನೋಡಿ, ಇನ್ನೂ ಒಂದು ಉಂಡೆನ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಿಕೊಂಡೆ ಅಂತ। ನೋಡಿ, ಈ ರೀತಿ ಶೇಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು।
ಎಲ್ಲಾ ಉಂಡೆಗಳನ್ನ ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೂ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಈ ಕಜಡ ಬೆಟ್ಟು ಕೇಕ್ ಅಥವಾ ಆಟಕಲ್ಲು ಕೇಕ್ ಅಂತ ಎಲ್ಲ ಅಂತಾರೆ ಇದನ್ನ ಸ್ವೀಟ್ ಬೋಂಡಾ ಅಂತಾರೆ ಇದನ್ನ ಕನ್ನಡದಲ್ಲಿ ಕಾಜಾ ಸ್ವೀಟ್ ಅಂತಾನೂ ಅಂತಾರೆ ಇನ್ನು ಬೇರೆ ಹೆಸರು ಏನಾದರೂ ಇದ್ದರೆ ನನಗೆ ಆ ಹೆಸರು ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಆ ಹೆಸರನ್ನು ಹಾಕಿ ನೋಡಿ ಸುತ್ತು ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ಆರ್ತಾ ಆರ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್